life could make you cynical. ಹಾಯ್ ಫ್ರೆಂಡ್ಸ್, ಎನ್ ಎಸ್ ಯು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಹೇಗೆ ಎಡಿಟಿಂಗ್ ಮಾಡಬೇಕಂತ ತಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋನ ಪೂರ್ತಿ ನೋಡಿ, ಮತ್ತು ನೀವು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹಾಗಿದ್ದರೆ ಎಡಿಟಿಂಗನ್ನು ನಾವು ಯಾವ ಮುಖಾಂತರ ಮಾಡ್ತೀವಿ ಮತ್ತು ಹೇಗೆ ಮಾಡ್ತೀವಿ ಅಂತ ನೋಡ್ಕೊಂಬರೋಣ. ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ವಿಡಿಯೋನ ಮುಂಚೆ ಎಡಿಟಿಂಗ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಎಷ್ಟು ವಿಡಿಯೋ ಎಡಿಟಿಂಗ್ ಆಗಿರುತ್ತದೋ ಅಷ್ಟು ವಿಡಿಯೋ ಚೆನ್ನಾಗಿ ಕಾಣುತ್ತೆ ಮತ್ತು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಹಾಗಿದ್ದರೆ ಯಾವ ಆ್ಯಪ್ ಮುಖಾಂತರ ನಾವು ವಿಡಿಯೋನ ಎಡಿಟಿಂಗ್ ಮಾಡ್ತೀವಿ ಅಂತ ನೋಡ್ಕೊಂಬರೋಣ. ನಾನು ವಿಡಿಯೋ ಎಡಿಟಿಂಗ್ ಮಾಡೋ ಆ್ಯಪ್ ಹೆಸರು ಕೈನ್ ಮಾಸ್ಟರ್ ಅಂತ. ಈ ಆ್ಯಪ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ಆ್ಯಪ್ ಮುಖಾಂತರ ವಿಡಿಯೋ ಆ್ಯಪ್ ಮುಖಾಂತರ ತುಂಬ ಈಸಿಯಾಗಿ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋನ ಮಾಡ್ಬೋದು ಫ್ರೆಂಡ್ಸ್. ನಾವು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ 16:9 ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿದರೆ ಈ ರೇಷಿಯೋದಿಂದ ವಿಡಿಯೋ ಅಪ್ಲೋಡ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಅಂದರೆ ಯೂಟ್ಯೂಬ್ಗೆ ಇದೇ ಸೆಟ್ ಆಗೋದು. ಆದರೆ ಈಗ ಶಾರ್ಟ್ಸ್ಗೆ ನಾವು ಇದು ಮಾಡಬೇಕಾದ್ರೆ, ಶಾರ್ಟ್ಸ್ ವಿಡಿಯೋ ನಾವು ಎಡಿಟಿಂಗ್ ಮಾಡಬೇಕಾದ್ರೆ 9:16 ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು 16:9 ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ರಿಯೇಟ್ ಅಂತ ಆಪ್ಷನ್ ಇದೆ. ಈಗ ವಿಡಿಯೋನ ಹೇಗೆ ಎಡಿಟ್ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಈಗ ನಾವು ವಿಡಿಯೋ ಕ್ರಿಯೇಟ್ ಮಾಡಬೇಕಾದ್ರೆ ಮುಂಚೆ ಇಂಟ್ರೋ ವಿಡಿಯೋನ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಇಂಟ್ರೋ ವಿಡಿಯೋನ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇಂಟ್ರೋ ಅಂತ ಆಪ್ಷನ್ ಇರುತ್ತೆ, ಅಂದರೆ ಅದನ್ನ ನಾವು ಮುಂಚೆ ಇಂಟ್ರೋ ಕ್ರಿಯೇಟರ್ ಅಂತ ಒಂದು ಆ್ಯಪ್ ಇರುತ್ತೆ, ಆ ಆ್ಯಪ್ ಮುಖಾಂತರ ನಾವು ಇದನ್ನು ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದನ್ನು ನಾವು ಪ್ಲೇ ಮಾಡಿ ನೋಡ್ಬೋದು ಫ್ರೆಂಡ್ಸ್ ಹೇಗೆ ಕಾಣುತ್ತೆ ಅಂತ. ಈಗ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ಥರ ಆಯಿತು. ಈಗ ವಿಡಿಯೋ ಯಾವುದ್ರ ಬಗ್ಗೆ ಇದೆ ಅಂತ ಅದನ್ನ ತಮ್ಮನೇಲಿ ಹಾಕ್ತೇನೆ ನಾನು. ಒಂದು ನಿಮಿಷ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನೀಗ ಹೌ ಟು ಎಡಿಟಿಂಗ್ ಯೂಟ್ಯೂಬ್ ವಿಡಿಯೋಸ್ ಅಂತ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ನಾನು ಇದು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದರಲ್ಲಿ ನಾವು ಅಪ್ಲೋಡ್ ಮಾಡಿರೋ ವಿಡಿಯೋನ ಸೆಲೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇದರಲ್ಲಿ ನಾವು ಎಡಿಟಿಂಗ್ ಮಾಡ್ಕೋಬೋದು. ಇದರಲ್ಲಿ ನಾವು ಇಲ್ಲಿ ಆಡಿಯೋ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದರೆ ನಮ್ಗೆ ಯಾವ ಸಾಂಗ್ ಬೇಕೋ ಅದನ್ನು ನಾವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಓಕೆ, ಇಲ್ಲಿ ಪ್ಲಸ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ಇದು ಸೆಲೆಕ್ಟ್ ಆಯಿತು ಫ್ರೆಂಡ್ಸ್. ಈಗ ಈ ಬ್ಯಾಕ್ ಬಂದು ಅದು ವಿಡಿಯೋ ಹೇಗೆ ಬಂದಿದೆ ಅಂತ ನೋಡ್ಕೊಬೋದು. ಓಕೆ ಫ್ರೆಂಡ್ಸ್, ಇದಾಯ್ತು ಫ್ರೆಂಡ್ಸ್. ಈಗ ನಾವು ಟ್ರಾನ್ಸಿಷನ್ ಇಫೆಕ್ಟನ್ನು ಸೆಟ್ ಮಾಡ್ಬೋದು ಫ್ರೆಂಡ್ಸ್. ಟ್ರಾವೆಲ್, ಈಗ ಟ್ರಾವೆಲ್ ನಾನು ಸೆಟ್ ಮಾಡಿದ್ದೀನಿ, ಈ ಥರ ಇಫೆಕ್ಟ್ ಬಂತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಎಫೆಕ್ಟ್ ಬಂತು. ಇನ್ನೊಂದು ಬೇರೆ ಸೆಟ್ ಮಾಡ್ತಾ ಇದ್ದೀನಿ ಇಫೆಕ್ಟನ್ನು. ಓಕೆ ಫ್ರೆಂಡ್ಸ್, ಈ ಥರ ಎಡಿಟಿಂಗ್ ಮಾಡ್ಬೋದು ಫ್ರೆಂಡ್ಸ್. ನಮಗೆ ಯಾವುದು ಸಾಂಗ್ಸ್ ಬೇಡ, ನಾವು ಓನ್ ರೆಕಾರ್ಡ್ ಮಾಡ್ಬೇಕಂದ್ರೆ ಇಲ್ಲಿ ರೆಕಾರ್ಡ್ ಅಂತ ಆಪ್ಷನ್ ಇದೆಯಲ್ಲ,
ಇಲ್ಲಿ ಕ್ಲಿಕ್ ಮಾಡಿ ಸ್ಟಾರ್ಟ್ ಅಂತ ಒತ್ತಿದರೆ ಅದು ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ, ನೀವು ಬೇಕಾದ ಹಾಗೆ ವಿಡಿಯೋ ಮಾಡ್ಬೋದು. ಆಮೇಲೆ ಇಲ್ಲಿ ಮಿಡಲ್ ರೌಂಡ್ ಶೇಪ್ ಒಂದು ಸಿಂಬಲ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದರೆ ನೀವು ಕ್ಯಾಮ್ರಾ ಫೋಟೋಸನ್ನು ಕ್ಲಿಕ್ ಮಾಡ್ಬೋದು, ಇಲ್ಲಾಂದರೆ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಫ್ರೆಂಡ್ಸ್, ರೈಟ್ ಸೈಡ್ ಇದೆಯಲ್ಲ ಅದು ವಿಡಿಯೋ ರೆಕಾರ್ಡಿಂಗ್, ಲೆಫ್ಟ್ ಸೈಡ್ ಇದೆಯಲ್ಲ ಅದು ಕ್ಯಾಮ್ರಾ ಬಟನ್. ಫ್ರೆಂಡ್ಸ್, ಇಲ್ಲಿ ಮೇಲೆ ಲೇಯರ್ ಅಂತಿದೆಯಲ್ಲ, ಇಲ್ಲಿ ನಾವು ವಿಡಿಯೋ ಲೇಯರ್ನಲ್ಲಿ ಇಫೆಕ್ಟ್ಸನ್ನು ನಾವು ಯಾವ ಇಫೆಕ್ಟ್ಸ್ ಬೇಕಲ್ಲ ಆ ಇಫೆಕ್ಟ್ಸ್ ಮಾಡ್ಬೋದು. ಬೇಸಿಕ್ ಇಫೆಕ್ಟ್ಸ್ ಅಂತಿದೆ, ಇದನ್ನು ನಾನು ಮ್ಯೂಸಿಕ್ ಅಂತಿದೆ. ಅಂದರೆ ನಮ್ಗೆ ಯಾವುದಾದ್ರೂ ಏನಾದರೂ ಬೇಡ ಅಂತಂದರೆ ನಾವು ಅದನ್ನು ಬ್ಲರ್ ಮಾಡ್ಬೋದು. ಫ್ರೆಂಡ್ಸ್, ಓಕೆ, ಈ ಥರ ಅದು ಬ್ಲರ್ ಆಯಿತು. ಫ್ರೆಂಡ್ಸ್, ಈಗ ಬ್ಯಾಕ್ ಬಂದುಬಿಟ್ಟು ನೋಡಿದರೆ ಅದು ಬ್ಲರ್ ಆಗಿರುತ್ತೆ. ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಈಗ ಅದು ಬ್ಲರ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ನಾವು ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು. ನಾನು ಹಾಗೆ ಅದು ವಿಡಿಯೋ ತೋರಿಸೋದು ಫಾರ್ ಎಕ್ಸಾಂಪಲ್ ಅಷ್ಟೇ. ಈ ಥರ ವಿಡಿಯೋನ ನಾವು ಈಸಿಯಾಗಿ ತುಂಬ ಚೆನ್ನಾಗಿ ಎಡಿಟಿಂಗ್ ಮಾಡ್ಬೋದು. ಫ್ರೆಂಡ್ಸ್, ವಿಡಿಯೋ ಎಷ್ಟು ಚೆನ್ನಾಗಿ ಎಡಿಟಿಂಗ್ ಆಗುತ್ತೋ ಅಷ್ಟು ಚೆನ್ನಾಗಿ ನಮಗೆ ಲೈಕ್ಸ್ ಮತ್ತು ವ್ಯೂಸ್ ಬರುತ್ತೆ. ಫ್ರೆಂಡ್ಸ್, ಆಮೇಲೆ ಇಲ್ಲಿ ಮೀಡಿಯಾ ಅಂತಿದೆಯಲ್ಲ, ಇಲ್ಲಿ ನಾವು ನಮ್ಗೆ ಯಾವ ಇದು ಬೇಕೋ ಅದನ್ನೆಲ್ಲ ಇದು ಮಾಡ್ಕೋಬೋದು. ಫ್ರೆಂಡ್ಸ್, ಈಗ ಲೈಕ್ ಶೇರ್ ಅಂತ ನಾನು ಇಲ್ಲಿ ಸೇರಿಸ್ಬೋದು. ಫ್ರೆಂಡ್ಸ್, ಓಕೆ, ನೋಡಿ ಈಗ ಓಕೆ. ಫ್ರೆಂಡ್ಸ್, ಈ ಥರ ವಿಡಿಯೋನ ಈಸಿಯಾಗಿ ತುಂಬ ಸ್ಮೂತಾಗಿ ವಿಡಿಯೋನ ಎಡಿಟಿಂಗ್ ಮಾಡ್ಬೋದು. ಫ್ರೆಂಡ್ಸ್, ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಇದೇ ಥರ ನಮ್ಮ ವಿಡಿಯೋನ ನೋಡ್ತಾ ಇರಿ, ಮತ್ತು ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕಮೆಂಟ್ ಹಾಕಿನಿ. ಫ್ರೆಂಡ್ಸ್, ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಫ್ರೆಂಡ್ಸ್.